ದಿನ ನವೆಂಬರ್ 1. ಹಾಗಾದರೆ ಈ ತಿಂಗಳಿಗಾಗಿ ದೇವರು ಕೊಟ್ಟಂಥ ವಾಗ್ದಾನ Kirtane 92:12-13. ನೀತಿವಂತರು ಖರ್ಜೂರದ ಮರದ ಹಾಗೆ ಬೆಳೆಯುವರು, ಲೆಬನೋನಿನ ದೇವದಾರು ವೃಕ್ಷದ ಹಾಗೆ ವೃದ್ಧಿಯಾಗುವರು ಎಂಬುದಾಗಿ. ನಿಜವಾಗ್ಲೂ ದೇವರು ಬಯಸ್ತಾ ಇರೋದು ಏನಂತಂದ್ರೆ, ಒಂದು ಮರ ಹೇಗೆ ಎತ್ತರಕ್ಕೆ ಬೆಳೆದು ಫಲ ಕೊಡುತ್ತೋ ಆ ರೀತಿಯಲ್ಲಿ ನಾವು ಬೆಳೀಬೇಕಂತ. ಹಾಗಾದ್ರೆ ಮರ ಬೆಳೀಬೇಕಂದ್ರೆ ಅದರ ಬೇರು ಆಳವಾಗಿರಬೇಕು, ಅದು ಅಗಲವಾಗಿ ಬೆರೆಬೇಕು, ಅದು ಎತ್ತರಕ್ಕೆ ಬೆಳೀಬೇಕು ಅಂತ ಹೇಳಿ ಈ ತಿಂಗಳು ದೇವರು ಡಿಸೈನ್ ಮಾಡಿದಾನೆ. ನೀನು ನೀತಿವಂತನಾಗಿರಬೇಕು ಎಂಬುದಾಗಿ ನಾವು ಡಿಸೈರ್ ಮಾಡಬೇಕು. ಆಳವಾಗಿ ಬೆಳೀಬೇಕು, ಅಗಲವಾಗಿ ಬೆಳೀಬೇಕು, ಎತ್ತರವಾಗಿ ಬೆಳೀಬೇಕು ಅಂತಂದು ನಿಜವಾಗ್ಲೂ ಈ ತಿಂಗಳಲ್ಲಿ ದೇವರು ನಿಮ್ಮೆಲ್ಲರನ್ನೂ ಕೂಡ, ನಿಮ್ಮ ಘನತೆಯನ್ನು ಮತ್ತು ಒಂದು ಎತ್ತರಕ್ಕೆ ಬೆಳೆಯುವ ರೀತಿಯಲ್ಲಿ ದೇವರು ನಿಮ್ಮನ್ನು ನಡೆಸಲಿ ಎಂಬುದಾಗಿ ನಾನು ಹಾರೈಸ್ತೀನಿ. ಮತ್ತೊಂದು ಸಾರಿ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಕರ್ನಾಟಕ ರಾಜ್ಯೋತ್ಸವ. ಐ ಲವ್ ಯು ಕರ್ನಾಟಕ.